ಅಂಜಲಿ ಅಂಬಿಗೇರ ಕುಟುಂಬಕ್ಕೆ ಜೋಳಿಗೆ ಹಣ ನೀಡಿದ ಹುಕ್ಕೇರಿ ಹಿರೇಮಠದ ಶ್ರೀಗಳು. ಇತ್ತೀಚೆಗೆ ಹತ್ಯೆಯಾದ ಅಂಜಲಿ ಅಂಬಿಗೇರ ಕುಟುಂಬಕ್ಕೆ ಹುಕ್ಕೇರಿ ಹಿರೇಮಠದಲ್ಲಿ ನಡೆದ ಶಿವದೀಕ್ಷೆ ಪಡೆದ ವಟುಗಳು ಜೋಳಿಗೆಯಲ್ಲಿ ಬಂದ ಹಣವನ್ನು ಹುಕ್ಕೇರಿ ಹಿರೇಮಠದ ಶ್ರೀ ಶಾಬ್ರ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು 50,000 ರೂಪಾಯಿ ನೀಡಿದ್ದಾರೆ. ಶೈವ ಧರ್ಮದಲ್ಲಿ ಜಂಗಮರಿಗೆ ಲಿಂಗದೀಕ್ಷೆ ಮಹತ್ವದಾಗಿದೆ. ಇವತ್ತು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಗುರುಶಾಂತೇಶ್ವರರ ಜಾತ್ರಾ ಮಹೋತ್ಸವ ನಿಮಿತ್ತ ನಡೆದ ಶಿವದೀಕ್ಷಾ ಕಾರ್ಯಕ್ರಮದಲ್ಲಿ ಜಂಗಮರ ಜೋಳಿಗೆಯಲ್ಲಿ ಬಂದಂತಹ ಹಣ 50,000 ರೂಪಾಯಿಗಳನ್ನು ಮೃತ ಅಂಜಲಿ ಅಂಬಿಗೇರ ಕುಟುಂಬಕ್ಕೆ ನೀಡಲು ಶ್ರೀ ಶಾಬ್ರ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ನಿರ್ಧರಿಸಿದ್ದಾರೆ. ನಂತರ ಮಾತನಾಡಿದ ಶ್ರೀಗಳು, ವೀರಶೈವ ಧರ್ಮದ ಮಠಗಳು ಕೇವಲ ಪೂಜೆ ಪುನಸ್ಕಾರಗಳನ್ನು ಮಾಡಲು ಸೀಮಿತವಾಗದೆ ಕಷ್ಟದಲ್ಲಿ ನೊಂದ ಕುಟುಂಬಕ್ಕೆ ನೆರವು ಆಗುವ ಕಾರ್ಯ ಮಾಡುತ್ತಿವೆ. ನಮ್ಮಲ್ಲಿ ವೀರಶೈವ ಧರ್ಮದೊಳಗೆ ನಮ್ಮಲ್ಲಿ ದೀಕ್ಷಾ ಆಯಾಚಾರ ಮಾಡುತ್ತೀವಿ. ಒಂದು ಮಠ ಜಾತ್ರೆ, ಒಂದು ಮಠ ತೇರು. ಹಾಗಾಗಿ ಇವತ್ತು ನಾವು ಏನು ಆಯಾಚಾರ ಮಾಡುವ ದೀಕ್ಷಾ ಮಾಡ್ತಾರಲ್ಲ, ಆ ಹಣ ಮತ್ತು ನಾವು ಸೇರಿಸಿ ನಿಮಗೆ ಮತ್ತು ನಿಮ್ದೆಲ್ಲ ಈ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂದ್ಕೊಂಡು 50,000 ನಾವು ಕೊಡ್ತಾ ಇದ್ದೀವಿ. ನಾವು ಸರ್ಕಾರಕ್ಕೂ ಹೇಳ್ತೀವಿ, ನಾವು ನಾಳೆ ಹುಡುಗೊಂತೀವಿ, ಎಲ್ಲ ಮಾಡಿಕೊಂಡು ಸಮಾಧಾನದಿಂದ ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗಿ. ಇವತ್ತು ಹುಕ್ಕೇರಿ ಹಿರೇಮಠದಲ್ಲಿ ನಡೆದ ಶಿವದೀಕ್ಷೆಯಲ್ಲಿ ವಟುಗಳ ಜೋಳಿಗೆಯಲ್ಲಿ ಬಂದಂತಹ ಹಣವನ್ನು ಮೃತ ಅಂಜಲಿ ಅಂಬಿಗೇರ ಕುಟುಂಬಕ್ಕೆ ನೀಡಿದ್ದೇವೆ. ಸರ್ಕಾರ ಕೂಡಲೇ ನೇಹಾ ಹಿರೇಮಠ ಹಂತಕ ಹಾಗೂ ಅಂಜಲಿ ಅಂಬಿಗೇರ ಕೊಲೆ ಮಾಡಿದ ಪಾಪಿಗೆ ಮರಣದಂಡನೆ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು. ನಮ್ಮ ಹುಕ್ಕೇರಿ ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವ ಇವತ್ತು ಬಹುಶಃ ಕರ್ನಾಟಕ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಅದ. ನೇಹಾ ಹಿರೇಮಠರ ಕೊಲೆ ಆಯಿತು, ಹಾಗೆ ಅಂಜಲಿ ಅಂಬಿಗೇರ್ ಅವರ ಕೊಲೆ ಆಯಿತು. ಇವನ್ನೆಲ್ಲ ನೋಡಿದ್ರೆ ಬಹಳಷ್ಟು ನೋವು ಆಗ್ತಾ ಇದೆ. ಇಂಥ ಕಾರ್ಯಗಳು ನಡೀಬಾರದು, ಇವುಗಳಿಗೆ ಕಡಿವಾಣ ಹಾಕಬೇಕು ಅಂತಂದ್ರೆ ಸರ್ಕಾರ ಒಂದು ಕಾನೂನನ್ನ ರಚನೆ ಮಾಡಿ ಯಾರು ತಪ್ಪು ಮಾಡಿರ್ತಾರಲ್ಲ ಅವ್ರಿಗೆ ತಕ್ಷಣದಲ್ಲಿಯೇ ಶಿಕ್ಷೆ ಕೊಡುವಂತ ವ್ಯವಸ್ಥೆ ಆಗ್ಬೇಕು. ಬಡ ಕುಟುಂಬ, ಅಜ್ಜಿ ಆ ಮಕ್ಕಳನ್ನ ಸಾಕ್ತಾಳೆ, ತಿರ್ಕೊಂಡಿರುವಂತ ಹುಡುಗಿಯ ಅವಲಂಬನೆಯಿಂದನೇ ಆ ಮಕ್ಕಳು ಬದುಕ್ತಾ ಇದ್ರು. ಇವತ್ತು ಬಹಳ ಬಡತನದಲ್ಲದ ನಾವು ಪ್ರತಿಭಟನೆಗಳನ್ನ ಮಾಡ್ತಾ ಇರ್ತೀವಿ, ಅದು ಸರಿನೇ. ಆದ್ರೆ ಅದರ ಜೊತೆ ಜೊತೆಯಲ್ಲಿ ಆ ಬಡ ಕುಟುಂಬಕ್ಕೆ ಸಹಾಯ ಆಗಲಿ ಅನ್ನೋ ದೃಷ್ಟಿಕೋನದಿಂದ ನಮ್ಮಲ್ಲಿ ವೀರಶೈವ ಧರ್ಮದಲ್ಲಿ ಜಂಗಮ ದೀಕ್ಷೆಯನ್ನು ಕೊಡ್ತೀವಿ. ಜಂಗಮ ದೀಕ್ಷೆ ಕೊಟ್ಟ ತಕ್ಷಣನೇ ಆ ಜಂಗಮರು ಜೋಳಿಗೆ ತಗೊಂಡು ಹೋಗಿ ಭಿಕ್ಷಾಟನೆ ಮಾಡಿ ಬರುವ ಮೊದಲ ಕಾಣಿಕೆಯನ್ನು ಗುರುಗಳಿಗೆ ಸಮರ್ಪಣೆ ಮಾಡಬೇಕು. ಇವತ್ತು ಸುಮಾರು 100+ ಜನ ಜಂಗಮ ಒಟ್ಟುಗಳು ಭಿಕ್ಷಾಟನೆ ಮಾಡಿ ಆ ಭಿಕ್ಷೆಯನ್ನು ನಮಗೆ ಸಮರ್ಪಣೆ ಮಾಡ್ತಾರೆ. ಸಮರ್ಪಣೆ ಮಾಡಿರುವ ಭಿಕ್ಷೆಯನ್ನ ತೆಗೆದುಕೊಂಡು ಮಠ ನಡೆಸ್ತಕ್ಕಂಥ ಪದ್ಧತಿ. ಭಕ್ತರು ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದನೇ ಆ ಹುಡುಗಿಯ ಕುಟುಂಬಕ್ಕೆ ನಾವು ಅಲ್ಲಿ ಏನು ಬಂದಿರ್ತದಲ್ಲ ಎಲ್ಲ ಹಣ ಅದನ್ನೂ ತಗೊಂಡು ಮತ್ತೆ ಮಠದಿಂದನೂ ವಿಶೇಷವಾಗಿ ಆ ಶ್ರೀಮಠದಿಂದ ಸುಮಾರು 50,000 ರೂಗಳನ್ನ ಅವ್ರಿಗೆ ನೀಡುವಂತ ಕೆಲಸವನ್ನ ಆ ಕುಟುಂಬಕ್ಕೆ ನೀಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಬಹುಶಃ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ನಮಗೆ ಕೈಯೊಳಗೆ ಇನ್ನೊಂದು ನೆನಪಲ್ಲಿಟ್ಟುಕೊಳ್ಳಿ, ಸ್ವಾಮಿಗಳ ಕೈಯೊಳಗೆ ಜೋಳಿಗೆನೂ ಇರ್ತದೆ, ಜೋಳಿಗೆಯ ಜೊತೆ ಜೊತೆಗೆ ಬೆತ್ತನೂ ಇರ್ತದೆ. ಅದಕ್ಕಾಗಿ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಕೊಡಕ್ಕೂ ಬೆತ್ತದ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಆಶೀರ್ವಾದ ಮಾಡಕ್ಕೂ ಬೆತ್ತದ. ಅದಕ್ಕೆ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೋಬೇಕು, ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಜನ
ಮತ್ತೆ ಏನಕ್ಕಾದ್ರೂ ಕೈ ಹಾಕಬಾರದು. ಅದಕ್ಕೆ ಬೇಗ ಆ ಎರಡೂ ಏನು ಅವರು ಪಾಪಿಗಳಿದಾರಲ್ಲ, ಒಬ್ಬ ನೇಹಾವನ್ನ ಕೊಂದಿರ್ತಕ್ಕಂತ ಆ ಪಾಪಿಗೆ, ಈ ಹುಡುಗಿಯನ್ನು ಕೊಂದಿರ್ತಕ್ಕಂತ ಪಾಪಿಗೆ ಶೀಘ್ರದಲ್ಲಿಯೇ ಮರಣ ದಂಡನೆ ಶಿಕ್ಷೆನೆ ಅವರಿಗೆ ಯೋಗ್ಯ. ಇದರಿಂದ ಮತ್ತೊಬ್ರು ಜಾಗೃತ ಆಗ್ತಾರೆ ಅನ್ನೋದು ನಮ್ಮ ಭಾವನೆ. ರೈಟ್ ಕ್ಲಿಕ್ ನ್ಯೂಸ್ ಕನ್ನಡ.